ಎಲ್ರಿಗೂ ಗೊತ್ತಿರುವಾಗ ಈ ಬಾರಿ ವರುಣ ಅಖಾಡ ಏನಿದೆ, ಚುನಾವಣಾ ಅಖಾಡ, ಅದು ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಅಖಾಡ ಆಗಿದೆ. ವರುಣ ಚುನಾವಣಾ ಪ್ರಚಾರಕ್ಕೆ ಮರಿ ಟಗರು ಎಂಟ್ರಿ ಕೊಟ್ಟಿರೋದು ಇಲ್ಲಿ ಬಹಳ ವಿಶೇಷ. ಎಸ್, ಏನಿದು ವಿಚಾರ, ಯಾರಿದು ಮರಿ ಟಗರು ಅಂತ ನೀವೆಲ್ಲರೂ ಆಲೋಚಿಸ್ತಾ ಇರಬಹುದು. ತಾತನ ಪ್ರಚಾರಕ್ಕೆ ಸಾಥ್ ನೀಡೋದಕ್ಕೆ ಸಿದ್ದರಾಮಯ್ಯ ಅವರ ಮೊಮ್ಮಗ ಬಂದಿದ್ದು ಬಹಳ ವಿಶೇಷವಾಗಿತ್ತು. ತಮ್ಮ ಕೊನೆಯ ಚುನಾವಣೆಯಲ್ಲಿ ತಾತನಿಂದ ಮೊಮ್ಮಗನಿಗೆ ಟ್ರೈನಿಂಗ್ ಅನ್ನು ನೀಡಲಾಗ್ತಾ ಇದೆ. ಮೊಮ್ಮಗನಿಗೆ ರಾಜಕೀಯ ಟ್ರೈನಿಂಗ್ ಅನ್ನು ಆರಂಭಿಸಿದ್ದಾರೆ ಸಿದ್ದರಾಮಯ್ಯ ಅವರು ತಮ್ಮ ಕೊನೆಯ ಚುನಾವಣೆಯ ಮೂಲಕ. ಸಿದ್ದು ಕುಟುಂಬದ ಮೂರನೇ ತಲೆಮಾರು ರಾಜಕೀಯ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ವರುಣಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಲಿದ್ದಾರೆ ಧವನ್ ರಾಕೇಶ್. ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಪುತ್ರ ಧವನ್ ರಾಕೇಶ್. ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ಮೊಮ್ಮಗನಿಗೆ ರಾಜಕೀಯದ ಆಗು ಹೋಗುಗಳನ್ನು ಟ್ರೈನಿಂಗ್ ಗಳನ್ನ ನೀಡೋದಕ್ಕೆ ಸಿದ್ಧವಾಗಿದ್ದಾರೆ. ವರುಣಾ ಕ್ಷೇತ್ರಕ್ಕೆ ಧವನ್ ರಾಕೇಶ್ ಜೊತೆ ಎಂಟ್ರಿ ಕೊಟ್ಟರು ಸಿದ್ದರಾಮಯ್ಯ ಅವರು. ಬೆಂಗಳೂರಿನಿಂದ ಹೆಲಿಕಾಪ್ಟರ್ ನಲ್ಲಿ ಸಿದ್ದುಗೆ ಧವನ್ ರಾಕೇಶ್ ಸಾಥ್ ನೀಡಿದ್ರು. ಇದೇ ಮೊದಲ ಬಾರಿಗೆ ಮೊಮ್ಮಗನ ಜೊತೆ ಬಂದಿದ್ರ ವಿಚಾರವಾಗಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಅವನಿಗೆ ರಾಜಕೀಯದ ಬಗ್ಗೆ ಬಹಳ ಆಸಕ್ತಿ ಇದೆ. ನಾಮಪತ್ರ ಸಲ್ಲಿಕೆ, ಪ್ರಚಾರದ ವೈಖರಿ ಎಲ್ಲವನ್ನು ಕೂಡ ಅವನು ತಿಳಿದುಕೊಳ್ಬೇಕು ಅಂತ ಬಹಳ ಆಸಕ್ತನಾಗಿದ್ದಾನೆ. ಅವನು ಸ್ವ ಆಸಕ್ತಿಯಿಂದ ನನ್ನ ಜೊತೆ ಬಂದಿರೋದು. ಸ್ವ ಆಸಕ್ತಿಯಿಂದ ಬಂದಾಗ ನಾನು ಬೇಡ ಅಂತ ಯಾಕೆ ಹೇಳಿ? ಅವನಿಗಿನ್ನು 17 ವರ್ಷ, ರಾಜಕೀಯಕ್ಕೆ ಬರೋದಕ್ಕೆ ಇನ್ನು ಬಹಳ ಟೈಮ್ ಇದೆ. ಮೊಮ್ಮಗರಿಗೆ ರಾಜಕೀಯ ಆಸಕ್ತಿ ಇರೋದು ತಾತನಾಗಿ ನನಗೆ ಬಹಳ ಖುಷಿ ಕೂಡ ಇದೆ. ಪ್ರಚಾರಕ್ಕೇನಾದರೂ ಅವನು ಇಷ್ಟಪಟ್ಟು ಬಂದರೆ ಬರಲಿ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಪುತ್ರ ಧವನ್ ರಾಕೇಶ್ ತಾತನ ಜೊತೆ ಆಗಮಿಸಿದ್ದು ವಿಶೇಷವಾಗಿತ್ತು. ಸೊ ನೋಡ್ತಾ ಇದ್ದೀರಾ ಅಲ್ಲಿ, ಒನ್ ಹೂ ಇಸ್ ವೇರಿಂಗ್ ದ ಹ್ಯಾಟ್, ಧವನ್ ರಾಕೇಶ್, 17 ವರ್ಷ ಇನ್ನು. ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಪುತ್ರ ಬೆಂಗಳೂರಿನಿಂದ ಹೆಲಿಕಾಪ್ಟರ್ನಲ್ಲಿ ಸಿದ್ದುಗೆ ಸಾಥ್ ನೀಡಿದ್ದಾರೆ. ವರುಣಾ ಕ್ಷೇತ್ರದ ಪ್ರಚಾರದಲ್ಲಿ ಧವನ್ ರಾಕೇಶ್ ಭಾಗಿಯಾಗಲಿದ್ದಾರೆ. ಇರುತ್ತೆ ಅಂದ್ರೆ ಸಿದ್ದರಾಮಯ್ಯ ಅವರ ಕುಟುಂಬದ ಮೂರನೇ ತಲೆಮಾರು ಧವನ್ ರಾಕೇಶ್. ಅವನು ಈ ವಾಂಟೆಡ್ ಟು ಪಾರ್ಟಿಸಿಪೇಟ್ ಇನ್ ದಿ ಎಲೆಕ್ಷನ್ ಕ್ಯಾಂಪೇನ್. ಇಲ್ಲ, ಇನ್ನು ಪಿ ಯು ಸಿ ಓದ್ತವನೆ ಅವನು, 25, ಈಗ 17 ವರ್ಷ ಅವನಿಗೆ, ಇನ್ನೂ 8 ವರ್ಷ ಇದೆ. ಸುಮ್ಮನೆ ಬರ್ತೀನಿ ಅಂತ ಬಾರಪ್ಪ ಅಂತ, ನಾಮಿನೇಷನ್ ಅಂದ್ರೆ ಏನು ಇವೆಲ್ಲ ತಿಳ್ಕೊಳಕ್ ಬಂದಿದ್ದಾನೆ. ಅವನಾಗಿದ್ದು ಬರ್ತೀನಿ ಅಂದರೆ ಬಂದು ಮಾಡಲಿ, ನಾನಾಗಿದ್ದು ಯಾರಿಗೂ ಹೇಳ, ನಮ್ಮ ಮನೆಯವ್ರಿಗೆ ಯಾರಿಗೂ ಪ್ರಚಾರಕ್ಕೆ ಬರೆಯುತ್ತೆ ಕರೆಯಲ್ಲ ಯಾರು. ಈಗ ಮೊಮ್ಮಗ ಬರ್ತೀನಿ ಅಂತಂದ್ರೆ ಖುಷಿಯಾಗಲ್ವಾ? ಅವ್ರ ಅಪ್ಪ ಭಾಳ ಆಸಕ್ತಿ ಇತ್ತು ರಾಕೇಶನಿಗೆ, ಮತ್ತು ನಮ್ಮ ಕ್ಷೇತ್ರ ಎಲ್ಲ ಅವನೇ ನೋಡ್ಕೊತಾ ಇದ್ದ, ಚಾಮುಂಡೇಶ್ವರಿ ವರುಣ ಎರಡೂ ನೋಡ್ಕೊತಾ ಇದ್ದ, ಮತ್ತು ಜಿಲ್ಲೆನೂ ಕೂಡ ಮ್ಯಾನೇಜ್ ಮಾಡ್ತಿದ್ದ ಎಲ್ಲ. ಅವನೇ ಇಂಟ್ರೆಸ್ಟ್ ಆಗಿ ಬರಬೇಕಿಲ್ಲ, ಅವನೇ ಈ ವಾಂಟೆಡ್ ಟು ಪಾರ್ಟಿಸಿಪೇಟ್ ಇನ್ ದಿ ಎಲೆಕ್ಷನ್ ಕ್ಯಾಂಪೇನ್. ಇಲ್ಲ, ಇನ್ನು ಪಿ ಯು ಸಿ ಓದ್ತವನೆ ಅವನು, 25, ಈಗ 17 ವರ್ಷ ಅವನಿಗೆ, ಇನ್ನೂ 8 ವರ್ಷ ಇದೆ. ಸುಮ್ಮನೆ ಬರ್ತೀನಿ ಅಂತ ಬಾರಪ್ಪ ಅಂತ.